ಇತ್ತೀಚಿನ ದಿನಗಳಲ್ಲಿ ಕೆಲಸಗಾರರ ಕೊರತೆ ಎದ್ದು ಕಾಣ್ತಾ ಇದೆ. ಹೆಚ್ಚಿನ ಕೂಲಿ ಕೊಡ್ತೇನೆ ಎಂದ್ರೂ ಕೂಲಿ ಕಾರ್ಮಿಕರೇ ಸಿಗದಂತಾಗಿದೆ. ದಿನಗೂಲಿ ಕೆಲಸಕ್ಕೆ ಕಾರ್ಮಿಕರು ಸಿಗುತ್ತಿಲ್ಲ ಎಂಬ ಕೂಗು ಎಲ್ಲೆಡೆಯೂ ವ್ಯಾಪಕವಾಗಿ ಕೇಳಿ ಬರ್ತಾ ಇದೆ. ಹೌದು, ಯಾರು ನೋಡಿದ್ರು ನಾನು ಹೆಚ್ಚು ಹಣ ಕೊಡ್ತೀನಿ ಅಂದ್ರೂ ಕೂಡ ತೋಟದ ಕೆಲಸಗಳಿಗೆ ಕಾರ್ಮಿಕರೇ ಸಿಗ್ತಿಲ್ಲ, ಇದೊಳ್ಳೆ ತಲೆನೋವಾಗಿದೆ ಕಣ್ರಿ ಅಂತ ಹೇಳ್ತಿರ್ತಾರೆ. ಅದೇ ರೀತಿಯ ಘಟನೆ ಕೊಡಗಿನಲ್ಲಿ ಕಾಣಿಸಿದೆ. ಕಾಫಿ ಕೊಯ್ಲು ಮಾಡಲು ಕೆಲಸಗಾರರು ಸಿಗುತ್ತಿಲ್ಲವೆಂದು ಬೆಳೆಗಾರರೊಬ್ಬರು ಕಾಫಿ ಕೊಯ್ಲು ಮಾಡಲು ಬರುವಂತಹ ಕಾರ್ಮಿಕರಿಗೆ ಭರ್ಜರಿ ಆಫರ್ ನೀಡಿದ್ದಾರೆ. ಅದೇನಂತೀರಾ? ಬೆಳೆಗಾರರೊಬ್ಬರು ಕೆಲಸಕ್ಕೆ ಬರುವಂತೆ ವಿನೂತನ ಪೋಸ್ಟರ್ ಒಂದನ್ನ ಕೈಯಲ್ಲಿ ಹಿಡಿದಿದ್ದಾರೆ. ಆ ಪೋಸ್ಟರ್ನಲ್ಲಿ ಕೆಲಸಗಾರರು ಬೇಕಾಗಿದ್ದಾರೆ, ರೊಬೆಸ್ಟಾ ಕಾಫಿ ಕೊಯ್ಲಿಗೆ ಕೆಜಿಗೆ 4.22 ರೂಪಾಯಿ, ಮಹಿಳಾ ಕಾರ್ಮಿಕರಿಗೆ ದಿನಕ್ಕೆ 415, ಬೇಕಾದರೆ ಓವರ್ ಟೈಮ್ ಕೆಲಸಕ್ಕೆ ಅವಕಾಶ, ಪುರುಷ ಕಾರ್ಮಿಕರ ದಿನದ ವೇತನ 615 ಪ್ಲಸ್ ಓಟಿ ನೀಡೋದಾಗಿ ಭರ್ಜರಿ ವೇತನದ ಆಫರ್ ಬಗ್ಗೆ ಬರೆದಿದ್ದಾರೆ. ಈ ನಿಟ್ಟಿನಲ್ಲಿ ಕಾರ್ಮಿಕರನ್ನ ಆಕರ್ಷಿಸಲು ಹೆಚ್ಚು ಸಂಬಳ ನೀಡುತ್ತೇವೆ ಅನ್ನೋ ವಿನೂತನ ಜಾಹೀರಾತೊಂದನ್ನ ನೀಡಿದ್ದಾರೆ. ಈ ಕುರಿತ ಪೋಸ್ಟ್ ಒಂದು ಸಾಮಾಜಿಕ ಜಾಲತಾಣದ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ.